thought and treated me like an insignificant person in the party. ನಮ್ಮ ಮನೆಗೆ ಹಿರಿಯ ನಾಯಕರು ಬರುವಂತದ್ದು ಇದೆಲ್ಲ ಪ್ರೊಸೆಸ್ ಕಾಟ್ ಅದು. ಇದು ಮೊದಲು ಯಾಕಾಗಿಲ್ಲ, ಮೊದಲೇ ಆಗಬೇಕಾಯ್ತಲ್ಲ. ಇದು ಈ ರೀತಿ ಆದಾಗೆ ಬಹಳ ಬೇಜಾರು ಬಂದು ಬೇಜಾರು ಮಾಡಿಕೊಂಡು ನಾ ಡಿಸೈಡ್ ಮಾಡಿ ನನಗೆ ನಮ್ಮ ಜನತೆಯ ಒಂದು ಸ್ವಾಭಿಮಾನಕ್ಕೆ ಪೆಟ್ಟು ಬರುತ್ತ ಜಗದೀಶ್ ಶೆಟ್ಟರ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಅವ್ರ ಸ್ವಾಭಿಮಾನಕ್ಕೂ ಪೆಟ್ಟು ನನಗೂ ಪೆಟ್ಟು. ಅದಕ್ಕಾಗಿ ನಾನು ಎಲ್ಲರ ಒಂದು ಅಭಿಪ್ರಾಯ ತಗೊಳ್ಳೋದು, ನಮ್ಮ ಜನರ ಅಭಿಪ್ರಾಯ ವೆಲ್ ವಿಶಸ್ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಎಂ ಬಿ ಪಾಟೀಲ್ ಮತ್ತು ನಮ್ಮ ಸುರ್ಜೇವಾಲ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಿಮ್ಮ ಜನತೆಯ ಸ್ವಾಭಿಮಾನಕ್ಕೆ ಧಕ್ಕೆ ಇದೆ ಬಂದ್ಬಿಡಿ ಅಂದಾಗ ನಾನು ಬೇರೆ ಬಹಳ ಸಂತೃಪ್ತ ಮನಸ್ಸಿನ ಜಾಯ್ನ್ ಆಗ್ತದೆ. ಮತ್ತು ಒಂದು ನಾನು ಹೇಳ್ತೀನಿ, ಇಲ್ಲಿ ಇವತ್ತೇನಾಗಿದೆ ಭಾರತೀಯ ಜನತಾ ಪಾರ್ಟಿ, ನಾವು ಯಾವಾಗಲೂ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳ್ಕೊಂಡು ಬಂದವರು. ಆ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತವ್ರು ನಾವೆಲ್ಲ, ಆ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷ ಮುಖ್ಯ ಅಂತ ನಾವು ಬೆಳವಣಿಗೆ ತಗೊಂಡಿದ್ವಿ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಪಕ್ಷ ಮುಖ್ಯ ಅಲ್ಲ ಕೆಲವು ವ್ಯಕ್ತಿಗಳು ಮುಖ್ಯ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅದು ನಮಗೆ ವೇದನೆ ಬಂದಿದೆ. ಕೆಲವೇ ಕೆಲವು ವ್ಯಕ್ತಿಗಳು ಇಡೀ ರಾಜ್ಯದ ಬಿಜೆಪಿಯ ಕಂಟ್ರೋಲ್ ತಗೋತಾ ಇದೆ, ಇಡೀ ರಾಜ್ಯದ ಬಿಜೆಪಿ ಕಂಟ್ರೋಲ್ ತಗೊಂಡ. ಇವತ್ತು ಭಾರತೀಯ ಜನತಾ ಪಾರ್ಟಿ ಆಫೀಸ್ನಲ್ಲಿ ಹೋದ್ರೆ ಕೆಲವೇ ಕೆಲವು ವ್ಯಕ್ತಿಗಳ ಕಂಟ್ರೋಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಫೀಸ್, ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಶಸ್ತು ಮತ್ತೊಂದು ಟಿಕೆಟ್ ಹಂಚಿಕೆ ಮತ್ತೊಂದು ಎಲ್ಲವೂ ಸಹಿತ ಕೆಲವು ವ್ಯಕ್ತಿಗಳ ಒಂದು ಕೇಂದ್ರೀಕೃತವಾಗಿ. ನಾನು ಕೇಂದ್ರದ ಪರಿಸರ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಲಿಕ್ಕೆ ಹೋಗಿದ್ದೆ, ನಮ್ಮ ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಲಿಕ್ಕೆ ಹೋಗಿದ್ದೆ, ನಡ್ಡಾಜಿಯವರಿಗೆ ಟೀಕೆ ಮಾಡಲಿಕ್ಕೆ ಹೋಗಿದ್ದೆ. ಏನಾಗಿದೆ ಇಲ್ಲಿಯ ಬೆಳವಣಿಗೆ ಬಹುಶಃ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಏನೋ ಒಂದು ಕೆಲವು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿಗಾಗಿ ಪಕ್ಷದ ಬೆಳವಣಿಗೆನ ಕುಂದೂರು ತರಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಬಹುಶಃ ಆಮೇಲೆ ಆ ಪ್ರಾಸೆಸ್ ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ, ಒಂದ್ಸಲ ನಮ್ಗೆ ವೇದನೆ ಕೊಟ್ಟು ನೋವನ್ನು ಕೊಟ್ಟು ಈಗ ಮತ್ತೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಧಿಕಾರ ಬೇಡ. ನಾನು ಮುಖ್ಯಮಂತ್ರಿಯೂ ಆಗಿಬಿಟ್ಟಿದ್ದೇನೆ, ಈ ಮಂತ್ರಿನೂ ಆಗಿದ್ದೇನೆ, ನನಗೆ ಯಾವುದೇ ಅಧಿಕಾರ ಬೇಡ. ಕಳೆದ 2 ವರ್ಷದಿಂದ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ಮೇಲೆ ನಾನೇ ವಾಲೆಟ್ ಸ್ಟೇಟ್ಮೆಂಟ್ ಕೊಟ್ಟೆ, ನಾನು ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗುವುದಂತ ವಾಲೆಟ್ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟೆ? ಅಧಿಕಾರ ಬೇಕಾಗಿದ್ರೆ ಹಠ ಹಿಡಿದಿದ್ರೆ ನಾನು ಮಂತ್ರಿ ಆಗ್ಬೋದಾಗಿತ್ತು. ಅವತ್ತು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟೆ? ಮತ್ತು 2 ವರ್ಷದಿಂದ ಪಕ್ಷದ ಸಹಕಾರ ಪಕ್ಷಕ್ಕೆ ಸಂಘಟನೆಗೆ ಕೊಡುಗೆಯನ್ನು ಕೊಟ್ಟು ಸರ್ಕಾರಕ್ಕೂ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಂಡು ಬರುವಂತಹದ್ದಕ್ಕೂ ಅವಕಾಶ ಕೊಟ್ಟೆ. ಇಷ್ಟೆಲ್ಲ ಆದ್ಮೇಲೂ ಈ ರೀತಿ ಇಲ್ಲಿ ಟ್ರೀಟ್ಮೆಂಟ್ ನೋಡಿದ್ರೆ ಬಹುಶಃ ಜಗದೀಶ್ ಶೆಟ್ಟರು ಪಕ್ಷದಲ್ಲಿ ಇರೋದು ಬೇಡ. ಯಾಕಂದ್ರೆ ಇವತ್ತು ಯಡಿಯೂರಪ್ಪ ಬಗ್ಗೆ ನನ್ನ ಗೌರವ ಇದೆ, ಅವ್ರು ನಮ್ಮ ಹಿರಿಯ ನಾಯಕರು, ಅವ್ರ ಬಗ್ಗೆ ನನ್ನ ಗೌರವ ಇದೆ. ಇವತ್ತು ಅವ್ರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾನು ಪಕ್ಷವನ್ನು ಬೆಳೆಸಿದ್ದೆ. ಹೀಗಾಗಿ ಇವತ್ತು ಏನಾಗಿರುತ್ತೆ, ಯಡಿಯೂರಪ್ಪನವರು ಈ ಚುನಾವಣಾ ರಾಜ್ಯದಿಂದ ನಿವೃತ್ತಿಯಾಗಿದ್ದಾರೆ. ಈಗ ಅವ್ರ ನಂತರ ಇವತ್ತು ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಸೀನಿಯಾರಿಟಿಯಲ್ಲಿ ನಾನೇ ನೆಕ್ಸ್ಟ್ ಬರುವಂತ ಮತ್ತು ಸಮಾಜದ ಮುಖಂಡರಲ್ಲಿ ನಾನೇ ನೆಕ್ಸ್ಟ್ ಬರುವಂತ. Senior leaders cannot be treated like this. I told the BJP that I was not after power. In fact, I even told them I don't want any PMs or and I was very clear about it to them that I was not running after power. I did want to contest for my constituency in Darwa. That was my only request to them, but they denied me the ticket. And looking at that kind of treatment and the way I was disrespected, I have decided to leave
ಬಿಜೆಪಿ ಅಂಡ್ ಜಾಯಿನ್ ಟು ಕಾಂಗ್ರೆಸ್. ನಮ್ಮ ಹಿರಿಯ ಮುಖಂಡರು ಬಂದಾಗ ಹೇಳಿದ್ದೇನೆ ನಾವು, ಕೊನೆಗೆ ಇಲೆಕ್ಷನ್ ನಿಲ್ತೀನಿ ನಾನು, ನನ್ಗೆ ಬೇರೆ ಯಾವುದು ಬೇಡ, ಯಾವುದೇ ಅಧಿಕಾರ ಬೇಡ, ನಮ್ಮ ಕುಟುಂಬದ ಯಾರೇ ಅಧಿಕಾರ ಬೇಡ. ನೀವು ಹೇಳಿದಾಗ ರಾಜೀನಾಮೆ ಕೊಟ್ಟಿರ್ತೀನಿ, ಯಾರಾದರೂ ಎಂಎಲ್ಎ ಮಾಡ, ನಾನು ರಾಜಕಾರಣದ ಇದು ಸರಿ ಅದಕ್ಕೂ ಆಸ್ಪದ ಕೊಡುವಲ್ಲ ಅಂತಂದ್ರೆ ಎಷ್ಟೊಂದು ವೇದನೆ ಆಗಿರ್ಬೋದು ನೀವು ಅರ್ಥ ಮಾಡ್ಕೊಡ್ರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷವನ್ನ ಇವತ್ತು ತ್ಯಜಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ. In fact, I had even told him that I will be MLA for 6 months and then will resign after that. I even gave proposed that scenario to them.